ವೇದಗಳೆಂಬವು ಬ್ರಹ್ಮನ ಭೂತಾಟ, ಶಾಸ್ತ್ರಗಳೆಂಬವು ಸರಸ್ವತಿಯ ಗೊಡ್ಡಾಟ, ಆಗಮಗಳೆಂಬವು ಋಷಿಯ ಮರುಳಾಟ, ಪುರಾಣಗಳೆಂಬವು ಪೂರ್ವದವರ ಪುಂಡಾಟ. ಇಂತೂ ಇವನು ಅರಿದವರ ನೀತಿಗಳೆದು ನಿಜದಲ್ಲಿ ನಿಂದಿಪ್ಪಾತನೆ ಗುಹೇಶ್ವರನಲ್ಲಿ ಅಚ್ಚ ಲಿಂಗೈಕ್ಯನು. ಅಲ್ಲಮ್ಮನ ವಚನವನ್ನು ಸ್ಮರಿಸ್ತಾ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿಗಳು. ಅಜ್ಞಾನವನ್ನು ನುಚ್ಚುಗೈದು ಭವಿತವ್ಯಕ್ಕೆ ಬೆಳಕ ಸ್ಫುರಿಸಿ ವರ್ತಮಾನದ ಬದುಕಿಗೆ ಗೋಚರ ಅಗೋಚರ ವಿಚಾರಧಾರೆಗಳ ನೀಯುವ ಸಂಸ್ಕಾರಭರಿತ ಕಾರ್ಯಕ್ರಮವಾದ ಅನುಭವ ಗೋಷ್ಠಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಅನುಭವ ಗೋಷ್ಠಿ ಅಂದರೆ ನಮಗೆ 12ನೇ ಶತಮಾನದ ಅಲ್ಲಮರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥ ಅನುಭವ ಮಂಟಪದ ನೆನಪಾಗುತ್ತೆ. ವರ್ಗರಹಿತವಾಗಿ, ವರ್ಣರಹಿತವಾಗಿ, ಲಿಂಗರಹಿತವಾಗಿ ಯಾವ ಒಂದು ಸಮಾಜವನ್ನು ಸಂಸ್ಕಾರಭರಿತವಾಗಿ ಸೌಶೀಲ್ಯವಾದಂಥ ಬಾಳು ಮನುಕುಲಕ್ಕೆ ಸದಾ ಸಿಗಬೇಕೆಂಬ ಒಂದು ಪ್ರಾಪ್ತವಾಗಬೇಕೆಂಬ ಮಹಾ ಸದಾಶಯದೊಂದಿಗೆ ಉನ್ನತ ವಿಚಾರಧಾರೆಗಳನ್ನು ಚಿಂತನ ಮಂಥನಗಳ ಮುಖೇನ ಅಂದಿನ ಒಂದು ಸಮಾಜದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅನುಭವ ಗೋಷ್ಠಿಯಲ್ಲಿ. ಅದೇ ರೀತಿ ವರ್ತಮಾನ ಕಾಲದಲ್ಲಿ ಈಗ ಏನು ತಲ್ಲಣಗಳು ಇದ್ದಾವೆ ನಮಗೆ, ಅವುಗಳ ಕುರಿತಾಗಿ ನಮ್ಮ ಬಸವ ಟಿವಿಯ ಈ ಅನುಭವ ಮಂಟಪದಲ್ಲಿ ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ಒಂದು ವಿಶೇಷ ಸಂಚಿಕೆ. ಈ ವಿಶೇಷ ಸಂಚಿಕೆಗೆ ನಮಗೆ 4 ಅತಿಥಿಗಳು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಇವತ್ತಿನ ಒಂದು ವಿಷಯ ಆಧುನಿಕ ಭಾರತದ ಪ್ರಗತಿಯಲ್ಲಿ ಹೆಚ್ಚು ಪ್ರಭಾವ ಬೀರುವುದು ಶರಣ ಚಿಂತನೆಗಳ ಅಥವಾ ವೈದಿಕ ಚಿಂತನೆಗಳ ಅಂತ. ಶರಣ ಚಿಂತನೆಗಳು ಹೆಚ್ಚು ಪ್ರಭಾವ ಬೀರ್ತವೆ ಅಂತ ಇಬ್ಬರು ನಮಗೆ ವಾಗ್ಮಿಗಳು ಆಗಮಿಸಿದ್ದಾರೆ. ಮೊದಲನೇದಾಗಿ ಪ್ರಕಾಶ್ ಎನ್ ಜಿಂಗಾಡೆಯವರು, ಸಾಹಿತಿಗಳು, ಕಾದಂಬರಿಕಾರರು ಹಾಗೂ ಖ್ಯಾತ ವಾಗ್ಮಿಗಳು, ಅವರು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಪ್ರಕಾಶ್ ಸರ್, ನಿಮಗೆ ನಮ್ಮ ಈ ಒಂದು ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಹಾಗೂ ಶರಣ ಶರಣಾರ್ಥಿ. ಎಲ್ಲ ಬಸವ ಟಿವಿ ವೀಕ್ಷಕರಿಗೂ ಎಲ್ಲರಿಗೂ ಶರಣ ಶರಣಾರ್ಥಿ. ಅದೇ ರೀತಿ ಇದೇ ಆಧುನಿಕ ಭಾರತದ ಪ್ರಗತಿಯಲ್ಲಿ ಹೆಚ್ಚು ಪ್ರಭಾವ ಬೀರತಕ್ಕಂಥದ್ದು ಶರಣ ಚಿಂತನೆಗಳು ಅಂತ ವಾದ ಮಾಡಲಿಕ್ಕೆ, ತಮ್ಮ ಮಂಡನೆಯನ್ನು ಮಾಡಲಿಕ್ಕೆ ಇನ್ನೊಬ್ಬ ಅತಿಥಿಗಳು ಆಗಮಿಸಿದ್ದಾರೆ. ಪ್ರೊಫೆಸರ್ ಕವಿತಾ ಸಾರಂಗಮಠ, ಉಪನ್ಯಾಸಕರು, SJME ಮಹಿಳಾ ಮಹಾವಿದ್ಯಾಲಯ ರಾಣೆಬೆಂದೂರು, ಅವರನ್ನು ಸ್ವಾಗತಿಸೋಣ. ಕವಿತಾ ಮೇಡಮ್, ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ಹಾಗೂ ಶರಣ ಶರಣಾರ್ಥಿ. ಅದೇ ರೀತಿ ಆಧುನಿಕ ಭಾರತದ ಪ್ರಗತಿಯಲ್ಲಿ ಹೆಚ್ಚು ಪ್ರಭಾವ ಬೀರತಕ್ಕಂಥದ್ದು ಶರಣ ಚಿಂತನೆಗಳಲ್ಲ, ವೈದಿಕ ಚಿಂತನೆಗಳು ಎನ್ನುವ ನಿಟ್ಟಿನಲ್ಲಿ ಇಬ್ಬರು ಮಹನೀಯರು ನಮ್ಮ ಸ್ಟುಡಿಯೋಕ್ಕೆ ತಮ್ಮ ವಾದ ಮಂಡನೆಯನ್ನು ಮಾಡಲಿಕ್ಕೆ ಆಗಮಿಸಿದರೆ, ಸತೀಶ್ ಆರ್ ಪ್ರಾಂಶುಪಾಲರು, ಪೇಪರ್ ಟೌನ್ ಆಂಗ್ಲ ಮಾಧ್ಯಮ ಶಾಲೆ ಭದ್ರಾವತಿಯಿಂದ ಆಗಮಿಸಿದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ಸತೀಶ್ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣ ಶರಣಾರ್ಥಿ. ಶರಣ ಶರಣಾರ್ಥಿ. ಅದೇ ರೀತಿ ಆಧುನಿಕ ಭಾರತದ ಪ್ರಗತಿಯಲ್ಲಿ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದು ವೈದಿಕ ಚಿಂತನೆಗಳು ಎನ್ನುವ ನಿಟ್ಟಿನಲ್ಲಿ ಮಾತಾಡಲಿಕ್ಕೆ ಇನ್ನೋರ್ವ ಅತಿಥಿ ನಮಗೆ ಆಗಮಿಸಿದ್ದಾರೆ. ಲತಾಮಣಿ MK ತುರುವೇಕೆರೆ, ಕವಯಿತ್ರಿ, ಶಿಕ್ಷಕಿ, ಇವರು ತುಮಕೂರು ಜಿಲ್ಲೆಯಿಂದ ಆಗಮಿಸಿದರೆ, ಅವರಿಗೆ ಈಗ ಸ್ವಾಗತಿಸೋಣ. ಲತಾಮಣಿ ಮೇಡಮ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ ಹಾಗೂ ಶರಣ ಶರಣಾರ್ಥಿ. ಶರಣ ಶರಣಾರ್ಥಿ. ಪ್ರಿಯ ವೀಕ್ಷಕ ಬಂಧುಗಳೇ, ಈಗಾಗಲೇ 100 ಚಿಂತನೆಗಳು ನಮ್ಮ ಈ ಅನುಭವ ಗೋಷ್ಠಿ ಮುಖೇನ ಒಂದು ಸಾಮಾಜಿಕ ಪ್ರಗತಿಗೆ ಏನು ಬೇಕು ಅಷ್ಟು ವಿಷಯಗಳನ್ನು ಕೊಟ್ಟಿದೆ. ಇವತ್ತಿನ ಒಂದು ವಿಷಯ ಆಧುನಿಕ ಭಾರತದ ಪ್ರಗತಿಯಲ್ಲಿ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದು ಶರಣ ಚಿಂತನೆಗಳ ಅಥವಾ ವೈದಿಕ ಚಿಂತನೆಗಳ. ಪ್ರಮುಖವಾದಂಥ ನಮ್ಮ ಕರ್ನಾಟಕಕ್ಕೆ ನಾವು ಬಂದಾಗ 12ನೇ ಶತಮಾನದ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿ ಇಡೀ ಸಮಾಜದ ಒಂದು ಕ್ರಾಂತಿಗೆ, ಧಾರ್ಮಿಕ ಕ್ರಾಂತಿಗೆ, ಸಾಂಸ್ಕೃತಿಕ ಕ್ರಾಂತಿಗೆ, ಸಾಹಿತ್ಯಿಕ ಕ್ರಾಂತಿಗೆ ಶರಣ ಪರಂಪರೆ ಕಾರಣ ಆಯಿತು, ಅದು ಈಗಲೂ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದೆ, ಆ ಶರಣ ಚಿಂತನೆ ಹಿನ್ನೆಲೆಯಲ್ಲಿ ಒಂದು ಪ್ರಬುದ್ಧ ಭಾರತ ಕಟ್ಟುವ ನಿಟ್ಟಿನಲ್ಲಿ ಆ ಚಿಂತನೆಗಳು ಯಾವ ರೀತಿ ನಮಗೆ ಸಹಾಯವನ್ನು ಮಾಡ್ತಾರೆ, ಅವುಗಳನ್ನು ಯಾವ ರೀತಿ ನಾವು ಅನುಪಾಲನೆಯನ್ನು ಮಾಡ್ತೀವಿ ಅಂತ ಒಂದು ದೃಷ್ಟಿಕೋನ. ಆದರೆ ಇನ್ನೊಂದು ದೃಷ್ಟಿಕೋನದಲ್ಲಿ ಆರ್ಯರು ಏನು ನಮ್ಮ ಭಾರತ ಪ್ರವೇಶವನ್ನು ಮಾಡ್ತಾರೆ, ಆ ವೈಷ್ಣವ ಪಂಥವನ್ನು ಸ್ಥಾಪನೆ ಮಾಡಿ ಅದರ ನಂತರ ವೈದಿಕ ಧರ್ಮದ ಅಡಿಯಲ್ಲಿ ಸಾಕಷ್ಟು ಅವರು ಚಿಂತನೆಗಳನ್ನು, ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವತ್ತಿನ ವರ್ತಮಾನದಲ್ಲಿ ವೈದಿಕ ಪರಂಪರೆ ಅಥವಾ ವೈದಿಕ ಚಿಂತನೆಗಳು ಒಂದು ಸಮಾಜದ ಅಭಿವೃದ್ಧಿಯಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರ್ತೇವೆ ಅಂತ ಎರಡೂ ಒಂದು ಚಿಂತನೆಗಳ ಅವಲೋಕನ ಇವತ್ತಿನ ಒಂದು ಈ ಸಂಚಿಕೆಯಲ್ಲಿ ಆಗುತ್ತೆ. ಪ್ರಥಮವಾಗಿ ಆಧುನಿಕ ಭಾರತದ ಪ್ರಗತಿಯಲ್ಲಿ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದು ವೈದಿಕ
ಚಿಂತನೆಗಳು ಅಂತ ವಾದ ಮಾಡಲಿಕ್ಕೆ ನಮ್ಮ ಸತೀಶ್ ಆರ್ ಅವರು ಆಗಮಿಸಿದ್ದಾರೆ. ಬಹುಶಃ ಈ ಒಂದು ವರ್ತಮಾನದಲ್ಲಿ ಈಗಿನ ಒಂದು ಸಮಾಜದಲ್ಲಿ ವೈದಿಕ ಚಿಂತನೆಗಳು ಏರಳವಾಗಿ ಇಡೀ ದೇಶಾದ್ಯಂತ ಒಂದು ತಲೆ ಎತ್ತಿ ನಿಂತಿವೆ. ಆ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಅದನ್ನು ಯಾವ ರೀತಿ ಸಮರ್ಥನೆಯನ್ನು ಮಾಡಿಕೊಂತಾರೆ, ಯಾವ ರೀತಿ ಅದು ದೇಶದ ಪ್ರಗತಿಯಲ್ಲಿ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇದೆ ಎಂಬುದನ್ನು ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಂದಟ್ಟು ಮಾಡಿಕೊಳ್ಳೋಣ. ಸತೀಶ್ ಸರ್, ಇವತ್ತಿನ ಒಂದು ವಿಷಯ ನಿಮಗೆ ಈಗಾಗಲೇ ಗೊತ್ತಾಗಿದೆ, ಆಧುನಿಕ ಭಾರತದ ಪ್ರಗತಿಯಲ್ಲಿ ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥದ್ದು ಈ ವೈದಿಕ ಪರಂಪರೆ. ಈಗ ಬಹುತೇಕ ನಮ್ಮ ಭಾರತವನ್ನು ಆಕ್ರಮಿಸಿರ್ತಕ್ಕಂಥದ್ದು ವೈದಿಕ ಪರಂಪರೆ. ಈ ಹಿನ್ನೆಲೆಯಲ್ಲಿ ಈ ವೈದಿಕ ಒಂದು ಚಿಂತನೆಗಳು ದೇಶದ ಅಭಿವೃದ್ಧಿಗೆ ಯಾವ ರೀತಿ ಒಂದು ಪೂರಕವಾಗಿ ಒಂದು ಕಾರಣೀಭೂತರಾಗ್ತವೆ ಅಂತಂದು ತಾವು ಹಂಚಿಕೊಳ್ಳಿ. ಶ್ರೀ ಬಸವ ಟಿ ವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಇವತ್ತು ಚರ್ಚೆಗೆ ಬಂದಿರತಕ್ಕಂಥ ವಿಚಾರ ಒಂದು ರೀತಿಯಲ್ಲಿ ಗೊಂದಲಮಯ ವಿಚಾರ. ಯಾಕೆ ಗೊಂದಲಮಯ ವಿಚಾರ ಅಂತ ಹೇಳ್ತೀನಿ ಅಂತಂದರೆ, ಆಧುನಿಕ ಭಾರತದ ಅಭಿವೃದ್ಧಿಯಲ್ಲಿ ವೈದಿಕ ಸಂಸ್ಕೃತಿಯ ಪಾತ್ರ ಹೆಚ್ಚು ಅಥವಾ ಶರಣ ಸಂಸ್ಕೃತಿಯ ಪಾತ್ರ ಹೆಚ್ಚು, ಚಿಂತನೆಗಳು ಹೆಚ್ಚು ಅಂತ ನಾವು ಹೇಳುವಂಥ ವಿಚಾರ ಅಂತಂದರೆ, ವೈದಿಕ ಸಂಸ್ಕೃತಿಯ ವಿಚಾರಗಳೇ ದೇಶದ ಅಭಿವೃದ್ಧಿಗೆ ಒಂದು ಪೂರಕವಾಗಿದೆ ಅನ್ನೋ ಲೆಕ್ಕಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಎದುರಾಳಿ ತಂಡದವರು ಶರಣ ಸಂಸ್ಕೃತಿಯೇ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ಹೇಳ್ಬೋದು. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲನೇ ವೈದಿಕ ಸಂಸ್ಕೃತಿ. ಭಾರತದಲ್ಲಿ ನಾವು ವೈದಿಕ ಸಂಸ್ಕೃತಿಯ ಮೂಲವನ್ನು ನೋಡೋದು ಆರ್ಯರ ಕಾಲದಿಂದ ನೋಡ್ತೀವಿ. ಆರ್ಯರ ಭಾರತ ದೇಶಕ್ಕೆ ಆಗಮವಾದ ನಂತರ ಇಲ್ಲಿ ನಾಲ್ಕು ವೇದಗಳ ರಚನೆ ಆಗುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳಿ ನಾಲ್ಕು ವೇದಗಳು ಶುರು ಆಗುತ್ತೆ. ನಾಲ್ಕು ವರ್ಣಗಳು ಸೃಷ್ಟಿಯಾಗುತ್ತೆ. ಆರಂಭದಲ್ಲಿ ಈ ವೈದಿಕ ಸಂಸ್ಕೃತಿಯಲ್ಲಿ ಸೂರ್ಯ ಚಂದ್ರ ಗ್ರಹಾದಿಗಳನ್ನು ಒಂದು ದೇವರಾಗಿ ಮತ್ತು ಪ್ರಕೃತಿಯನ್ನು ದೇವರಾಗಿ ಪೂಜೆ ಮಾಡ್ತಕ್ಕಂಥ ಪರಿಪಾಠ ಬಂತು. ತದನಂತರ ಅವೆಲ್ಲ ಗ್ರಹಗಳು ಅಂತೇಳಿ ಮನವರಿಕೆ ಆದ ನಂತರ ಬೇರೆ ದೇವರನ್ನು ಪೂಜೆ ಮಾಡ್ತಕ್ಕಂಥ ಅನೇಕ ಸ್ತ್ರೀ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಸಂಸ್ಕೃತಿ ಅಂತಂದರೆ ನಮ್ಮ ವೈದಿಕ ಸಂಸ್ಕೃತಿ. ಯಾಕಂದರೆ ಆರಂಭದಲ್ಲಿ ಸ್ತ್ರೀಯರಿಗೆ ಒಂದು ಅತ್ಯಮೂಲ್ಯವಾದ ಸ್ಥಾನಮಾನವನ್ನು, ಪುರುಷರಷ್ಟೇ ಸಮಾನವಾದ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಅನೇಕ ಜನ ಸ್ತ್ರೀಯರು ಅಫಲ ಮತ್ತು ಅನೇಕ ಜನ ಸ್ತ್ರೀಯರು ವೇದ ಪಠನ ಮಾಡಿರ್ತಕ್ಕಂಥದ್ದು, ಸಂಸ್ಕೃತವನ್ನು ಪಠನ ಮಾಡಿರ್ತಕ್ಕಂಥದ್ದು, ಸ್ತ್ರೀ ಸಮಾನತೆಯಿಂದ ಸ್ತ್ರೀ ಸಮಾನತೆಯ ಧ್ವನಿ ಎತ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗ್ಬಿಟ್ಟು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ವೈದಿಕ ಸಂಸ್ಕೃತಿಯ ಪಾತ್ರ ಹೆಚ್ಚಿದೆ ಅಂತ ಹೇಳ್ತೀವಿ. ಆ ಉದ್ದೇಶದಿಂದನೇ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಈ ವೈದಿಕ ಧರ್ಮ ಏನಿದೆ, ಸನಾತನ ಧರ್ಮ ಅಂತ ಕರೀತಾರೆ. ನಮ್ಮ ಧರ್ಮದ ಹಿಂದೂ ಧರ್ಮದ ಮೂಲಾಧಾರವೇ ನಮ್ಮ ಈ ವೈದಿಕ ಧರ್ಮ. ಸೊ ಹಾಗಾಗಿ ಇದರ ಬೇಸ್ ಮೇಲೆ ನಮ್ಮ ಅನೇಕ ಸಂಸ್ಕೃತಿಗಳು, ವಿಚಾರಗಳು ನಿಂತಿರೋದ್ರಿಂದ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಶತ್ರು ರಾಷ್ಟ್ರಗಳನ್ನು ಸೇರಿಸಿ ಎಲ್ಲ ರಾಷ್ಟ್ರಗಳು ನಮ್ಮ ಕಡೆ ಮುಖ ಮಾಡಿ ನೋಡೋಕ್ಕೆ, ನಮ್ಮ ಸಂಸ್ಕೃತಿಯನ್ನು ಅನುಸರಿಸೋಕ್ಕೆ ಮತ್ತು ಅಳವಡಿಸ್ಕೊಳ್ಳೋಕ್ಕೆ ಮುಂದಾಗ್ತಿರೋದು ನಮ್ಮ ಈ ವೈದಿಕ ಸಂಸ್ಕೃತಿಯಲ್ಲಿರ್ತಕ್ಕಂಥ ಉತ್ತಮ ವಿಚಾರಗಳು ಅಂತ ಹೇಳ್ತೀನಿ. ಒಳ್ಳೆಯ ವಿಚಾರಗಳನ್ನು ಮನಿಸಿದರೆ ಬಹುಮುಖ್ಯವಾಗಿ ಎರಡು ಅಂಶಗಳು ಗಮನಾರ್ಹವಾದಂಥ ಅಂಶಗಳನ್ನು ಹೇಳಿದರೆ, ಒಂದು ಸ್ತ್ರೀ ಸ್ವಾತಂತ್ರ್ಯ ಮತ್ತು ಸ್ತ್ರೀ ಸಮಾನತೆಯನ್ನು ಎತ್ತಿಡಿದಿದೆ ವೈದಿಕ ಧರ್ಮ ಎಂಬುದು ಒಂದು. ಅದನ್ನು ಪ್ರಕಾಶರವರು ತಮ್ಮ ಮಾತುಗಳಲ್ಲಿ ಅದನ್ನು ಯಾವ ರೀತಿ ಖಂಡಿಸ್ತಾರೆ ನೋಡೋಣ. ಹಾಗೆ ಹಿಂದೂ ಧರ್ಮದ ಮೂಲಾಧಾರ ವೈದಿಕ ಪರಂಪರೆ ಅಂತಂದರೆ ಅವೆರಡು ಚಿಂತನೆಗಳು ಈಗಿನ ಒಂದು ಭಾರತಕ್ಕೆ ಒಂದು ಭಾರತದ ಪ್ರಗತಿಯಲ್ಲಿ ಮಹತ್ವದ ಪರಿಣಾಮಗಳನ್ನು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡ್ತಕ್ಕಂಥದ್ದು ವೈದಿಕ ಧರ್ಮ. ಭಾರತ ಗುರುತಿಸ್ಕೊಳ್ತಿರೋದು ಈ ವೈದಿಕ ಸಂಸ್ಕೃತಿ. ವೈದಿಕ ಸಂಸ್ಕೃತಿಯಿಂದ ಮೂರು ಅಂಶಗಳನ್ನು ಇವರು ಮುಂದಿಟ್ಟಿದ್ದಾರೆ. ನಾವು ಒಂದು ವೈದಿಕ ಧರ್ಮ ನೀವು ಮೂಲ ಅಂತ ಹೇಳಿದರು, ವೈದಿಕ ಧರ್ಮಕ್ಕಿಂತ ವೈದಿಕ ಧರ್ಮ ಭಾರತದಲ್ಲಿ ಮೂಲ ಅಲ್ಲ, ದ್ರಾವಿಡ ಅಂತ ಏನಿದ್ದೀವಿ, ವೈದಿಕ ಪರಂಪರೆ ಬಂದಿದೆ. ಅನಂತರ ಆರ್ಯರಿಂದ ನೀವು ತಗೊಂಡ್ರೆ ಹಿಂದೆ ನಮ್ದು ಸನಾತನ ಸಂಸ್ಕೃತಿಯ ಮೂಲಾಧಾರವೇ ಆರ್ಯರು. ಆರ್ಯರಿಂದ ತಗೊಂಡಿದೆ. ಸನಾತನ ಧರ್ಮ ಏನಿತ್ತು, ಅನಂತರ ವೈದಿಕ ಧರ್ಮ ಬಂದಾಗ ಹೆಂಗಾಯ್ತು, ಮತ್ತೆ ಶರಣ ಸಂಸ್ಕೃತಿ ನಮ್ಮ ಕನ್ನಡ ನಾಡಿಗೆ ಅದು ಬಹು ಮುಖ್ಯವಾದಂಥ ಒಂದು ಕಾಲಘಟ್ಟ, ಅದು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದೆ. ಇವತ್ತು ಏನು ಇಡೀ ಒಂದು ಜಗತ್ತು, ಬಹುತೇಕ ರಾಷ್ಟ್ರಗಳು ಏಕ ದೇವೋಪಾಸನೆಯನ್ನು ಮಾಡ್ತಾ ಇದ್ದಾವೆ. ಅಂಥ ಬಹುದೊಡ್ಡ ಸಂಸ್ಕೃತಿಯನ್ನು ಎತ್ತಿಡಿದಂಥ ಒಂದು ನಾಡು ನಮ್ಮ ಕನ್ನಡ ನಾಡು. ಅದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮ ಶರಣರ ಚಿಂತನೆಗಳಿಂದ ಹರಿದು ಬಂದಿದೆ. ಈ ವಿಷಯವಾಗಿ ಆಧುನಿಕ ಭಾರತದ ಪ್ರಗತಿಯಲ್ಲಿ ಹೆಚ್ಚು ಪ್ರಭಾವ ಬೀರ್ತಕ್ಕಂಥ ಒಂದು ವಿಷಯದಲ್ಲಿ ಶರಣ ಚಿಂತನೆಗಳು ಬಹಳ ಮುಖ್ಯ ಅನ್ನುವ ನಿಟ್ಟಿನಲ್ಲಿ ನಮ್ಮ ಪ್ರಕಾಶ್ ಎನ್ ಜಿಂಗಾಡೆ ಅವರು ಏನು ಹೇಳ್ತಾರೆ. ಎಲ್ಲ ಬಸವ ಟಿ ವಿ ವೀಕ್ಷಕರಿಗೂ ಶರಣ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತು ನನ್ನ ಪಾಲಿಗೆ ಬಂದಿರತಕ್ಕಂಥ ವಿಚಾರ ಏನು ಅಂತಂದರೆ, ಆಧುನಿಕ ಭಾರತದ ಪ್ರಗತಿಯಲ್ಲಿ ಶರಣರ ಚಿಂತನೆಗಳು ಎಷ್ಟು ಮಟ್ಟಿಗೆ ಸಹಾಯಕವಾಗಿದೆ ಅಂತಂದು.
ನಮ್ಮ ಈ ವಿಚಾರ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಎದುರಾಳಿ ತಂಡದ ಸತೀಶ್ ಮೂರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಅನ್ನೋದಕ್ಕಿಂತ ಪ್ರಾರಂಭದಲ್ಲೇ ಇದೊಂದು ಗೊಂದಲಮಯವಾಗಿರ್ತಕ್ಕಂಥ ವಿಚಾರ ಅಂತಂದು ತಮ್ಮ ಒಂದು ಚಿಂತನೆಯಲ್ಲಿ ಒಂದು ಅಸ್ಪಷ್ಟತೆಯನ್ನು ತೋರಿಸಿದ್ರು. ಅಸ್ಪಷ್ಟತೆಯ ಚಿಂತನೆಯಿಂದ ಕೂತಿರ್ತಕ್ಕಂಥ ಆ ತಂಡಕ್ಕೆ ನಾನು ಹೇಳೋದೇನು ಅಂತಂದರೆ, ಅವರು ಹೇಳಿದರು ವೈದಿಕ ಸಂಸ್ಕೃತಿಯ ಮೂಲ ನಮ್ಮ ಭಾರತಕ್ಕೆ ವೈದಿಕ ಸಂಸ್ಕೃತಿ ಮೂಲ. ಆ ಮೂಲ ಅಂತಕ್ಕಂಥದ್ದು ಮೂಲ ಏನೋ ನಿಜ, ಯಾಕಂತಂದರೆ ನಮ್ಮ ಮೂಲ ಅನ್ನೋದಕ್ಕಿಂತ ಒಂದು ನಮ್ಮ ಪುರಾತನ ಇತಿಹಾಸಕ್ಕೆ ಬರಬೇಕಾಗುತ್ತೆ. ನಮ್ಮಲ್ಲಿರ್ತಕ್ಕಂಥ ದ್ರಾವಿಡ ಸಂಸ್ಕೃತಿ, ಅವ್ರು ಹೇಳಿದ್ವಿ ಹಿಂದೂ ಧರ್ಮದ ಮೂಲಾಧಾರನೇ ವೈದಿಕ ಧರ್ಮ ಅಂತ. ವೈದಿಕ ಧರ್ಮ ಆರ್ಯರ ಕಾಲದಿಂದ ಅವ್ರು ತೆಗೆದ್ರು, ಅದು ಮೂಲಕ್ಕೆ ಬಂದರೆ ನಮಗೆ ದ್ರಾವಿಡರ ಸಂಸ್ಕೃತಿನ ನಾವು ದ್ರಾವಿಡ ಅನ್ಸುತ್ತೆ. ಆದರೆ ಈ ಮೂಲ ಅಂತಂದು ಅವ್ರು ಏನು ಕರೆದ್ರಲ್ಲ, ಈಗ ಬಹುಸಂಖ್ಯಾತರು ಪಾಲನೆ ಮಾಡ್ತಕ್ಕಂಥ ಈ ಮೂಲ ಸಂಸ್ಕೃತಿ ಅಂತ ಅದನ್ನೇನು ಕರೆದ್ರು, ಆ ಮೂಲ ಸಂಸ್ಕೃತಿಯ ಬೇರೆ ಹುಳುಕಾಗಿರೋದ್ರಿಂದ ಇವತ್ತು ಶರಣ ಸಾಹಿತ್ಯ 12ನೇ ಶತಮಾನದಲ್ಲಿ ಅದನ್ನು ಕ್ರಾಂತಿಕಾರಿ ಚಳುವಳಿಯ ರೂಪದಲ್ಲಿ ಅದನ್ನು ಜಾರಿಗೆ ತಂದರು ಅಂತಕ್ಕಂಥದ್ದನ್ನು ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ವಿಚಾರವನ್ನು ಹೇಳಿದರು, ಇವತ್ತು ವಿದೇಶಿಯರು ನಮ್ಮ ಸಂಸ್ಕೃತಿ ವೈದಿಕ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ಹಾತೊರಿತಾ ಇದ್ದಾರೆ ಅಂತಕ್ಕಂಥದ್ದು. ಯಾರು ಆ ಥರ ವೈದಿಕ ಸಂಸ್ಕೃತಿಯನ್ನು ಹಾತೊರಿತಾ ಇಲ್ಲ, ಇಲ್ಲಿ ಅವರು ಭಾರತೀಯರ ಕೆಲವು ವಿಚಾರಗಳನ್ನು ಅವರು ವಿದೇಶಿಯರು ಅದನ್ನು ಹೊಗಳ್ತಿದ್ದಾರೆ. ಯಾವ್ಯಾವ ಅಂತಂದರೆ, ನಾವು ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಹಿರಿಯರನ್ನು ಗೌರವಿಸ್ತಕ್ಕಂಥ ಒಂದು ಪದ್ಧತಿಯಾಗಲಿ, ಆಮೇಲೆ ವಿವಾಹ ಪದ್ಧತಿಗಳಾಗಲಿ, ಇಲ್ಲಿನ ಕೌಟುಂಬಿಕ ವ್ಯವಸ್ಥೆಗಳಾಗಲಿ ವಿದೇಶಿಯರು ಹೋಗ್ತಿದ್ದಾರೆ ಹೊರತು ವೈದಿಕ ಸಂಸ್ಕೃತಿ ಎಲ್ಲ ಹೋಗ್ತಾರೆ ಅಂತಕ್ಕಂಥದ್ದು ಏನಿಲ್ಲ. ಅದು ವೈದಿಕ ಸಂಸ್ಕೃತಿ ಅಲ್ಲ, ಒಂದು ಕೌಟುಂಬಿಕ ವ್ಯವಸ್ಥೆ. ಭಾರತೀಯ ಸಂಸ್ಕೃತಿ ಮೊದಲಿನಿಂದಲೂ ಪ್ರಾರಂಭ ಮಾಡಿದ್ದು ಎಲ್ಲದಕ್ಕೂ ವೈದಿಕ ಸಂಸ್ಕೃತಿ ನಂದು ನಂದು ಅಂತ. ಅಂದ್ರೆ ಹಿರಿಯರನ್ನು ಗೌರವಿಸಿದ್ದು ಆರ್ಯರ ನಂತರ ಬಂದಿದ್ದು ಅಂತ. ವೈದಿಕ ಸಂಸ್ಕೃತಿಯ ಮೂಲಾಧಾರ ಅದು, ಅದನ್ನು ಮೂಲಾಧಾರ ಅಂತ ಅಲ್ಲ. ಈಗ ಅವ್ರು ಹೇಳ್ತಾ ಇರೋದು ಆರ್ಯರು ಬರೋದಕ್ಕಿಂತ ಮುಂಚೆನೂ ದ್ರಾವಿಡಿಯನ್ಸ್ ಅಲ್ಲಿ ಹಿರಿಯರನ್ನು ಗೌರವಿಸ್ತಾ ಇದ್ರು ಅಂತ. ನಮ್ಮ ಹರಪ್ಪ ಮತ್ತು ಮೆಹೆಂಜೋದಾರ ನಾಗರಿಕತೆಯಲ್ಲಿ ಎಷ್ಟೋ ಒಂದು ಚಿತ್ರಗಳಲ್ಲಿ ನೋಡಿರುವ ಪಳೆ ಉಳಿಕೆಗಳಲ್ಲಿ ಒಂದು ಮಾತೃ ಪ್ರಧಾನ ಮತ್ತು ಪಿತೃ ಪ್ರಧಾನ ಅಲ್ಲಿರ್ತಕ್ಕಂಥ ಗೌರವ ಕೊಡ್ತಕ್ಕಂಥ ಒಂದು ಸಂಕೇತಗಳು ಪಳೆ ಉಳಿಕೆಗಳು ಇವತ್ತಿಗೂ ಸಿಕ್ಕಿದ್ರು ನೋಡಿ, ಅದನ್ನು ನಾನು ವೈದಿಕ ಸಂಸ್ಕೃತಿಯ ಸಂಕೇತ ಅಂತ ಕರೆಯಲ್ಲ. ಆ ಒಂದು ಕೌಟುಂಬಿಕ ಆ ಒಂದು ಸಾಮಾಜಿಕ ಪದ್ಧತಿಯನ್ನು ಇವತ್ತು ವಿದೇಶಿಯರು ಭಾರತೀಯರನ್ನು ಹೊಗಳುತ್ತಿದ್ದಾರೆ ಹೊರತು ಯಾವುದೋ ಒಂದು ವೈದಿಕ ಸಂಸ್ಕೃತಿ ಅಲ್ಲ. ಇವತ್ತು ನಮಗೆ ಶರಣ ಸಂಸ್ಕೃತಿ ಇವತ್ತು ಎಷ್ಟು ಒಂದು ಒಳ್ಳೆ ಮಾರ್ಗದರ್ಶನ ಹಾಕ್ಕೊಟ್ಟಿದೆ ಅಂತಂದರೆ, ವೈದಿಕ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಲೋಪದೋಷಗಳು, ಅವ್ರು ಬಿತ್ತಿರ್ತಕ್ಕಂಥ ಮೌಢ್ಯತೆಗಳು ನಮ್ಮ ಸಮಾಜಕ್ಕೆ ನಮ್ಮ ದೇಶದ ಪ್ರಗತಿಗೆ ಅಡ್ಡಿಯನ್ನು ಮಾಡ್ತಕ್ಕಂಥ ಎಷ್ಟೋ ಪದ್ಧತಿಗಳನ್ನು ವಿರೋಧಿಸಿ ಇವತ್ತು ಶರಣರು ಆ ದಂಗೆ ಎದ್ದು ಆ ವೈದಿಕ ಸಂಸ್ಕೃತಿಯನ್ನು ಧಿಕ್ಕಾರ ಮಾಡ್ತಕ್ಕಂಥದ್ದನ್ನು ನೀವು 12ನೇ ಶತಮಾನದಲ್ಲಿ ನೋಡ್ಬೋದು. ಇದಕ್ಕೆ ನಿಮಗೆ ಬಸವಣ್ಣನವರ ಒಂದು ವಚನವನ್ನು ನಿಮಗೆ ಉದಾಹರಣೆಗೆ ಕೊಡ್ತೀನಿ. ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದಗುಳ ಹಿಂದಿಂಗೆ ನಾಳೆಂಗೆ ಬೇಕೆಂದೆಡಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮತರ ಆಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ನರಿಯ ಕೂಡಲ ಸಂಗಮ ದೇವ ನಿಮ್ಮ ಆಣೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಇವತ್ತಿನ ನಿಮ್ಮ ವೈದಿಕ ಸಂಸ್ಕೃತಿಯ ಒಂದು ಏನು ಬಿತ್ತಿದೆ ಅಂತಂದರೆ ಕೂಡಿಡುವ ಸಂಸ್ಕೃತಿಯನ್ನು ಬಿತ್ತಿದೆ. ಇವತ್ತು ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ನಾಯಕರು ಏನು ಮಾಡ್ತಿದ್ದಾರೆ, ಇವತ್ತು ಭಗವದ್ಗೀತೆ ಮೇಲೆ ಅಥವಾ ವೈದಿಕ ಸಂಸ್ಕೃತಿಯ ಇದ್ರ ಮೇಲೆ ಆಣೆಯನ್ನು ತೆಗೆದುಕೊಳ್ತಾರೆ. ಆ ಒಂದು ವಿಷಯದಕ್ಕೆ ನನಗೆ ಗೌರವಿದ್ರು ಕೂಡ ಅದನ್ನು ಅವ್ರು ಪಾಲನೆ ಮಾಡ್ತಿದ್ದಾರೆ ಅಂತಕ್ಕಂಥ ಪ್ರಶ್ನೆ. ಇವತ್ತು ನಾವೇನು ನಮ್ಮ ಒಂದು ರಾಜಕಾರಣಿಗಳ ಭ್ರಷ್ಟಾಚಾರ ಇದೆಯಲ್ಲ, ಆ ಭ್ರಷ್ಟಾಚಾರಕ್ಕೆ ಬಹುವಾಗಿ ವೈದಿಕ ಸಂಸ್ಕೃತಿಯ ಮೇಲೆ ಭಯಭಕ್ತಿ ಇಲ್ಲದೇ ಇರ್ತಕ್ಕಂಥದ್ದೇ ಇವತ್ತು ನಮ್ಮ ದೇಶದ ನಾಯಕರು ಭ್ರಷ್ಟಾಚಾರಕ್ಕೆ ಮುಳುಗಿರ್ತಕ್ಕಂಥದ್ದು. ಇವತ್ತು ನೋಡಿ 2005ರಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಧ್ಯಯನ ಏನು ಹೇಳ್ತಾ ಇದೆ ಅಂತಂದರೆ, 62% ಭಾರತೀಯರು ಇವತ್ತು ನಮ್ಮ ನಾಯಕರಿಗೆ ಲಂಚವನ್ನು ಕೊಡಲೇಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಿದೆ ಅನ್ನೋ ಒಂದು ಅಧ್ಯಯನದ ವರದಿ ಹೇಳುತ್ತೆ. 2021ರಲ್ಲಿ ಭ್ರಷ್ಟಾಚಾರ ಗ್ರಹಿಕೆ ಸಂಚಾರ ಅಂತಕ್ಕಂಥದ್ದು ಒಂದು ಭಾರತ ದೇಶದಲ್ಲಿ ಭ್ರಷ್ಟಾಚಾರಗಳಲ್ಲಿ 180 ದೇಶಗಳನ್ನು ಪಟ್ಟಿ ಮಾಡ್ತಾ ಹೋಗಿದೆ. ಆ ಒಂದು ಭ್ರಷ್ಟಾಚಾರ ನಿಗ್ರಹ ಒಂದು ತನಿಖೆ ಏನಿದೆಯಲ್ಲ ಅದು ಪಟ್ಟಿ ಮಾಡ್ತಾ ಹೋದಾಗ ಭಾರತ 85ನೇ ಸ್ಥಾನದಲ್ಲಿದೆ. ಅಂದರೆ ಚಿಕ್ಕ ಚಿಕ್ಕ ದೇಶಗಳ ಒಂದು ಪಟ್ಟಿಯಲ್ಲಿದ್ದರೂ ಕೂಡ ಆ ಒಂದು ದೊಡ್ಡ ಒಂದು ವಿಸ್ತಾರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಈ ದೇಶ 85ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳವಳವನ್ನು ಸೂಚನೆ ಮಾಡ್ತಕ್ಕಂಥದ್ದು. ಇವತ್ತೆಲ್ಲರೂ ಕೂಡ ನಾವು ವೈದಿಕ ಸಂಸ್ಕೃತಿಯ ನೆಲಗಟ್ಟಿ ಮೇಲೆ ಬಂದಿರತಕ್ಕಂಥ ಅಧಿಕಾರಯುತವಾಗಿರ್ತಕ್ಕಂಥ ನಾಯಕರು ಇವತ್ತು ವೈದಿಕ ಸಂಸ್ಕೃತಿಯನ್ನು ಬೆಲೆನೇ ಕೊಡ್ತಾ ಇಲ್ಲ. ಯಾಕೆಂತಂದರೆ ಅವರಿಗೆ
ಅವರಿಗೆ ಆ ಸಂಸ್ಕೃತಿಯ ಒಂದು ಸಿದ್ಧಾಂತಗಳು, ಅವರಿಗೆ ಒಂದು ಮೂಲ ಪರಿಕಲ್ಪನೆಯ ಒಂದು ಭಯ ಅವರಿಗೆ ಇಲ್ಲದೇ ಇರತಕ್ಕಂಥದ್ದು ಇವತ್ತು ಭ್ರಷ್ಟಾಚಾರಕ್ಕೆ ಕಾರಣವಾಗಿದೆ ಅಂತ ನಾನು ಹೇಳ್ತೀನಿ. ಇವತ್ತು ನೀವು ನಮ್ಮ ಸತ್ಯಕನ ವಚನಗಳನ್ನು ಕೇಳ್ಬೋದು. 12ನೇ ಶತಮಾನದಲ್ಲಿ ಸತ್ಯಕ ಹೇಳ್ತಾರೆ ಲಂಚದ ಬಗ್ಗೆ ಎಷ್ಟು ಅದನ್ನು ತೆಗಳ್ತಾರೆ, ಅದನ್ನು ಎಷ್ಟು ಖಂಡಿಸ್ತಾರೆ ಅಂತಂದರೆ ಲಂಚ ವಚನಕ್ಕೆ ಕೈಯಾನದ ಭಾಷೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮ ಆಣೆ ನಿಮ್ಮ ಪ್ರಮತರ ಆಣೆ, ನೀವಿಕ್ಕಿದ ಭಿಕ್ಷದಲ್ಲಿಪ್ಪನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಎದ್ದಿ ನೀನೆದ್ದು ಹೋಗ ಶಂಭುಕೇಜೇಶ್ವರ ಅಂತಕ್ಕಂಥ ಮಾತು. ಆ ಲಂಚದ ವಿಷಯದ ಬಗ್ಗೆ ಸತ್ಯಕ್ಕನವರ ಒಂದು ಪರಿಕಲ್ಪನೆ ಇದೆಯಲ್ಲ, ಅದನ್ನು ಇವತ್ತು ಎಲ್ಲ ನಾಯಕರು, ಇವತ್ತೇನು ಬಸವ ಟಿವಿಯ ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಯಾರಾದರೂ ರಾಜಕೀಯ ನಾಯಕರಿದ್ದರೆ ಅದು ನಿಜವಾದಂಥ ಚಾಟಿ ಬೀಸಿದ್ದು ನಮ್ಮ ಸತ್ಯಕ್ಕನವರು. 12ನೇ ಶತಮಾನದಲ್ಲೇ ಇಂಥ ಒಂದು ವಚನವನ್ನು ಬರೆದಿದ್ದಾರೆ ಅಂತಂದರೆ ಬಹುಶಃ ಇಂದಿನ ನಾಯಕರಲ್ಲಿ ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ ಆ ನಾಯಕರಲ್ಲಿ ಇವತ್ತು ನಾಚಿಗೇಡಿನ ಪ್ರಸಂಗ ಅಂತ ಹೇಳ್ತೀನಿ. ಈ ಶರಣ ಸಂಸ್ಕೃತಿ, ಶರಣ ಚಿಂತನೆಗಳು ಏನಿದೆಯಲ್ಲ, ಭ್ರಷ್ಟಾಚಾರಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ಮಾಡಿಬಿಟ್ಟು ಅಲ್ಲಿ ಜನಜಾಗೃತಿಯನ್ನು ಮೂಡ್ತಕ್ಕಂಥ ಕೆಲಸ ಮಾಡಿದೆ. ಹಾಗಾಗಿ ಇಲ್ಲಿ ವೈದಿಕ ಸಂಸ್ಕೃತಿ ಇಂಥ ಕೆಲಸ ಮಾಡಿಲ್ಲ, ಶರಣ ಸಂಸ್ಕೃತಿನೇ, ಶರಣರ ಚಿಂತನೆಗಳೇ ಇವತ್ತೇ ಭ್ರಷ್ಟಾಚಾರಕ್ಕೆ ಏನಾದರೂ ಒಂದು ಸೂಕ್ತವಾಗಿರ್ತಕ್ಕಂಥ ದಿಟ್ಟ ಉತ್ತರವನ್ನು ಏನಾದರೂ ಕೊಟ್ಟಿದೆ ಅಂತಂದರೆ ಅದು ಶರಣ ಚಿಂತನೆಗಳು ಮಾತ್ರ ಸಾಧ್ಯ. ವೈದಿಕ ಚಿಂತನೆಗಳಿಂದ ಅದು ಏನೂ ಆಗಿಲ್ಲ ಅಂತಕ್ಕಂಥ ವಾದವನ್ನು ನಾನು ಇಲ್ಲಿ ಮಂಡಿಸ್ತಾ ಇದ್ದೆ. ಒಳ್ಳೆ ಅಂಶಗಳನ್ನು ಹೇಳಿದೆ ಸರ್, ಸಾಕಷ್ಟು ಅಂಶಗಳನ್ನು ಅವರು ಚರ್ಚೆ ಮಾಡ್ತಾ ಸತ್ಯಕ್ಕನ ಅದ್ಭುತವಾದಂಥ ವಚನ ತಗೊಂಡ್ರು. ಸತ್ಯಕ್ಕ ನಿಜಕ್ಕೂ ನಮ್ಮ ಶರಣ ಪರಂಪರೆಯಲ್ಲಿ ಪ್ರಥಮ ಪೌರ ಕಾರ್ಮಿಕೆ ಅಂತ ಕರಿತೀವಿ ನಾವು ಸತ್ಯಕ್ಕನ. 12ನೇ ಶತಮಾನದಲ್ಲಿ ಕಸ ಗುಡಿಸ್ತಕ್ಕಂಥ ಒಬ್ಬ ಕಾಯಕದವಳು ಒಂದು ರಸ್ತೆಯಲ್ಲಿ ಬಿದ್ದಂಥ ಒಂದು ಸಂದರ್ಭದಲ್ಲಿ ಅದನ್ನು ಮುಟ್ಟದೇ ಇರತಕ್ಕಂಥದ್ದು ಇದೆಯಲ್ಲ, ಒಂದು ಅದ್ಭುತ ಉದಾಹರಣೆ ಅದು. ಈಗಿನ ಒಂದು ಸಮಾಜದಲ್ಲಿ ಬರೀ ರಾಜಕಾರಣಿಗಳು ಅಷ್ಟೇ ಅಲ್ಲ, ಅದನ್ನೇ ಜನಸಾಮಾನ್ಯರು ಪ್ರತಿಯೊಬ್ಬ ವ್ಯಕ್ತಿಗಳು ಅದನ್ನೇ ತಿಳ್ಕೊಂಡು ಅರ್ಥ ಮಾಡಿಕೊಳ್ಬೇಕು. ಅಂಥ ಒಂದು ಸತ್ವಯುತವಾದಂಥ ಅಂಶಗಳು ವಚನಗಳ ಮುಖೇನ ಶಿವಶರಣರು ಕೊಟ್ಟರು. ಅವರು ಹೇಳ್ತಾ ಇದ್ದರು ಕೆಲವೊಂದು ಅಂಶಗಳನ್ನ ಮಾತಾಡುವಾಗ, ಏ ಭಗವದ್ಗೀತೆ ನಮ್ಮ ಹಿಂದೂ ಧರ್ಮದ ಪವಿತ್ರವಾದಂಥ ಗ್ರಂಥ, ಅದನ್ನು ನಾವು ಪ್ರಮಾಣ ಮಾಡ್ತೀವಿ, ಆದರೆ ಅಲ್ಲಿ ಹೋಗಿ ಸುಳ್ಳನ್ನೇ ಹೇಳ್ತೀವಿ. ಎಲ್ಲಿ ಸತ್ಯಸಂಧ್ಯತೆ ಉಳ್ಕಂತು ವೈದಿಕ ಧರ್ಮದಲ್ಲಿ, ವೈದಿಕ ಪರಂಪರೆ ಮತ್ತು ವೈದಿಕ ಧರ್ಮ ಪರಂಪರೆ ಮೌಢ್ಯದಿಂದ ಕೂಡಿದ, ಮೌಢ್ಯವನ್ನು ಕಿತ್ತೊಗೆಯಲು ಶರಣ ಪರಂಪರೆ ಬರಬೇಕಾಯಿತು ಅಂತಂದು ಅದು ಒಂದು ಮುಖ್ಯವಾದ ಅಂಶವನ್ನು ಹೇಳಿದರು. ಅವರು ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು ವೈದಿಕ ಧರ್ಮದಲ್ಲ, ಸನಾತನವಾಗಿ ಇತ್ತು, ಹಿಂದೆ ದ್ರಾವಿಡಿಯನ್ಸಲ್ಲಿ ಇತ್ತು ಅಂತ ಅದು ಪ್ರಮುಖವಾದಂಥ ಇನ್ನೊಂದು ಅಂಶವನ್ನು ಅವ್ರು ಹೇಳಿದರು. ಈಗ ಸಾಕಷ್ಟು ಅಂಶಗಳನ್ನು ಶರಣ ಪರಂಪರೆಯ ಒಂದು ಏನಿದೆ ನಡೆ, ಅದು ಒಂದು ಆಧುನಿಕ ಭಾರತದ ಒಂದು ಪ್ರಗತಿಯಲ್ಲಿ ಯಾವ ರೀತಿ ಕಾರಣ ಒಂದು ಆಗುತ್ತೆ, ಈ ಒಂದು ಪ್ರೋಗ್ರೆಸಿವ್ ಆಗಿ ಯಾವ ರೀತಿ ನಮಗೆ ಸಹಾಯವನ್ನು ಮಾಡುತ್ತೆ ಶರಣ ಚಿಂತನೆಗಳು ಅನ್ನೋದನ್ನು ಸಾಕಷ್ಟು ಉದಾಹರಣೆಗಳ ಮೂಲಕ ಚೆನ್ನಾಗಿ ಅವರು ಪ್ರಕಾಶರು ಹೇಳಿದರು. ಇದಕ್ಕೆ ಮುಂದುವರೆದಂತೆ, ಆದಾಗ್ಯೂ ಎಷ್ಟೇ ಶರಣ ಪರಂಪರೆ ಶರಣ ಚಿಂತನೆಗಳು ಇದ್ದಂದರೆ ಇಡೀ ವಿಶಾಲ ಭಾರತವನ್ನು ತೆಗೆದುಕೊಂಡಾಗ ನಾವು ಬರೀ ಕರ್ನಾಟಕದಲ್ಲಿ ಮಾತ್ರ ನಾವು ಶರಣ ಚಿಂತನೆಗಳನ್ನು ನೋಡ್ತೀವಿ. ನಮ್ಮ ರಾಜ್ಯ ಬಿಟ್ಟು ನಾವು ಆಚೆ ಹೋದರೆ ಶರಣ ಚಿಂತನೆಗಳಿಲ್ಲ. ಅಲ್ಲಿ ಏಕದೇವೋಪಾಸನೆ ಬಂದಾಗ ಮತ್ತು ನಾವು ಧರ್ಮಗಳನ್ನು ತಗೊಂಡು ಮತ್ತು ನಾನು ಇಡೀ ನಮ್ಮ ಭಾರತದಾದ್ಯಂತ ಇಸ್ಲಾಂ ಧರ್ಮ ಇರ್ಬೋದು ಮತ್ತು ಕ್ರೈಸ್ತ ಧರ್ಮ ಇರ್ಬೋದು ಎಲ್ಲಗಳನ್ನು ನೋಡ್ತೀವಿ. ಈ ಚಿಂತನೆಗಳು ಹೊರತಾಗಿ ಮತ್ತೆ ಆಧುನಿಕ ಭಾರತದಲ್ಲಿ ನಮಗೆ ವೈದಿಕ ಚಿಂತನೆಗಳೇ ಬಹಳ ಮುಖ್ಯ ಅನ್ನುವ ನಿಟ್ಟಿನಲ್ಲಿ ಲತಮಣಿಯವರು ನೀವೇನು ಹೇಳ್ತೀರಿ? ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಅನುಭವಗೋಷ್ಠಿ ಚರ್ಚಾ ವಿಷಯ ಏನಪ್ಪ ಅಂದರೆ, ಆಧುನಿಕ ಭಾರತದ ಪ್ರಗತಿಯಲ್ಲಿ ಹೆಚ್ಚು ಪ್ರಭಾವ ಬೀರ್ತಾ ಇರೋದು ಶರಣರ ಚಿಂತನೆಗಳ ಅಥವಾ ವೈದಿಕ ಚಿಂತನೆಗಳ ಅಂತ. ಅದರಲ್ಲಿ ಇತ್ತೀಚಿನ ಆಧುನಿಕ ಭಾರತದಲ್ಲಿ ಅನ್ನೋ ಒಂದು ಪದನ ನೀವು ಗಮನಿಸಬೇಕಾಗುತ್ತೆ. ಯಾಕೆ ಅಂದರೆ ಆಧುನಿಕ ಭಾರತದ ಪ್ರಗತಿಯಲ್ಲಿ ಹೆಚ್ಚು ಪ್ರಭಾವ ಬೀರ್ತಾ ಇರೋದು, ಆ ಪ್ರಗತಿಯಲ್ಲಿ ತೊಡಗಿಸ್ಕೊಂಡಿರೋಂಥ ಜನಸಾಮಾನ್ಯರು ಏನಿದ್ದಾರೆ, ಆ ಎಲ್ಲ ಜನಸಾಮಾನ್ಯರು ಅನುಸರಿಸ್ತಾ ಇರೋವಂಥ ವಿಧಿವಿಧಾನಗಳು ಯಾವುದು, ಮತ್ತು ಅವರ ಅನುಸರಿಸ್ತಾ ಇರೋವಂಥ ಸಂಸ್ಕೃತಿ ಯಾವುದು, ಅವರ ಮುಖಾಂತರ ನಮ್ಮ ಭಾರತದ ಪ್ರಗತಿ ಹೇಗೆ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಆಧುನಿಕ ಭಾರತದ ಪ್ರಗತಿಯಲ್ಲಿ ಹೆಚ್ಚು ಪ್ರಭಾವ ಬೀರ್ತಾ ಇರೋದು ವೈದಿಕ ಚಿಂತನೆಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇತ್ತೀಚಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಆಂಗ್ಲ ಮಾಧ್ಯಮ ಶಾಲೆ ಆಗಿರ್ಬೋದು, ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಯಾವುದೋ ಒಂದು ಪಠ್ಯದಲ್ಲಿ ಒಂದು ಪುಟವಾಗಿ ಶರಣ ಸಾಹಿತ್ಯನ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಒಂದು ಪುಟದಲ್ಲಿ. ಆದರೆ ಇಡೀ ಭಗವದ್ಗೀತೆನೇ ಒಂದು ಅವಧಿಯಲ್ಲಿ ಬೋಧಿಸುವಂಥ ಒಂದು ವ್ಯವಸ್ಥೆ ಈಗ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ನೋಡ್ಬೋದು. ಯಾಕೆಂದರೆ ಭಗವದ್ಗೀತೆಯಲ್ಲಿ ಅಷ್ಟು ಸಾರ ಇದೆ,
18 ಅಧ್ಯಾಯಗಳನ್ನ ಏನು ಒಳಗೊಂಡಿದೆ ಭಗವದ್ಗೀತೆ, ಆ ಭಗವದ್ಗೀತೆಯಲ್ಲಿ ಅಷ್ಟು ಸಾರಗಳು ಇನ್ನೂ ಅದು ಅಪ್ಲೈ ಆಗಿಲ್ಲ. ಇಲ್ಲ ಇನ್ನು ಶಿಕ್ಷಣ ವ್ಯವಸ್ಥೆಗೆ ಭಗವದ್ಗೀತೆ ಕಡ್ಡಾಯ ಅಂತ ಇನ್ನೂ ಅಪ್ಲೈ ಆಗಿಲ್ಲ. ಚರ್ಚೆಯಲ್ಲಿದೆ ವಾಸ್ತವದಲ್ಲಿ ಅದು ನಡೀತಾ ಇದೆ. ಯಾವುದೇ ಒಂದು ಚರ್ಚೆ ಆಗ್ತಾ ಇದೆ ಇನ್ನು ಪಠ್ಯಕ್ಕೆ ಸೇರಿಲ್ಲ. ಆದೇಶಕ್ಕಾಗಿ ಯಾವ ಶಾಲೆಯೂ ಕಾಯ್ತಾ ಇಲ್ಲ. ಈವನ್ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಪ್ರತಿಭಾ ಕಾರಂಜಿ ಅಂತ ಏನ್ ಮಾಡ್ತಿದ್ದಾರೆ, ಅಲ್ಲಿ ಧಾರ್ಮಿಕ ಪಠಣ ಅಂತ ಒಂದು ಸ್ಪರ್ಧೆ ಇದೆ. ಆ ಸ್ಪರ್ಧೆನಲ್ಲಿ ಅತಿ ಹೆಚ್ಚು ಮಕ್ಕಳು ಶ್ಲೋಕಗಳನ್ನು ಕೊಟ್ಟಿದ್ದಾರೆ, ಭಗವದ್ಗೀತೆ ಭಗವದ್ಗೀತೆನೆ ಅವರು ಪಠಣ ಮಾಡ್ತಾ ಇರೋದು. ಹಾಗಾಗಿ ಇನ್ನ ಖಾಸಗಿ ಶಾಲೆಗಳಿಗೆ ಬಂದ್ರೆ ಅದೊಂದನ್ನ ಸಹಪಠ್ಯ ಚಟುವಟಿಕೆನಲ್ಲಿ ನಾವು ಬೇರೆ ಬೇರೆ ಅಂಶಗಳನ್ನ ಏನ್ ತೊಡಗಿಸ್ಕೊಂಡಿದ್ವಿ, ಅದರಲ್ಲಿ ಭಗವದ್ಗೀತೆಗೆ ಮೊದಲ ಸ್ಥಾನ ಕೊಟ್ಟಿದ್ದಾರೆ. ಭಗವದ್ಗೀತೆ ಈಗ ಸಂಸ್ಕೃತನ ಹೆಚ್ಚುವರಿ ವಿಷಯವಾಗಿ ಹೇಗೆ ಆಯ್ಕೆ ಮಾಡ್ಕೋಬಹುದು ಓದುಗರು, ಹಾಗ ಅದೇ ರೀತಿಯಲ್ಲಿ ಭಗವದ್ಗೀತೆನು ಕೂಡ ಒಂದು ಸಹಪಠ್ಯ ಚಟುವಟಿಕೆಯಾಗಿ ತಗೊಂಡಿದ್ದಾರೆ. ಆ ಭಗವದ್ಗೀತೆ ಕೂಡ ವೈದಿಕ ಸಂಸ್ಕೃತಿಯ ಒಂದು ಅಂಶ ಅಂತ ನಾವು ಹೇಳಬಹುದು. ಇಂತಹ ಒಂದು ಭಗವದ್ಗೀತೆ ಕೇವಲ ನಮ್ಮ ನಾಡಷ್ಟೇ ಅಲ್ಲ, ನಮ್ಮ ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಅಂತಾರಾಷ್ಟ್ರಿಗರನ್ನು ಕೂಡ ಗಮನ ಸೆಳೆದಿದೆ ಅನ್ನೋದು ನಿಜಕ್ಕೂ ಹೆಮ್ಮೆಯ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಹಲವಾರು ವಾಟ್ಸಪ್ಗಳಲ್ಲಿರ್ಬೋದು ಅಥವಾ ಮಾಧ್ಯಮಗಳಲ್ಲಿರ್ಬೋದು ನಾವು ನೋಡ್ತಾ ಬಂದಿದ್ದೀವಿ, ಭಗವದ್ಗೀತೆಯನ್ನು ಪಠಣ ಮಾಡೋದ್ರಿಂದ ಕೆಲವಾರು ಸಕಾರಾತ್ಮಕ ಚಿಂತನೆಗಳು ಉಂಟಾಗುತ್ತೆ, ಸಕಾರಾತ್ಮಕ ಶಕ್ತಿ ನಮ್ಮಲ್ಲಿ ಚೈತನ್ಯ ಉಂಟಾಗುತ್ತೆ ಅನ್ನೋ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ಭಗವದ್ಗೀತೆ ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ಮತ್ತು ಆ ಪಠಣ ಮಾಡುವಂಥ ವಿಧಾನ ಏನಿದೆ, ಆ ವಿಧಾನದಿಂದ ಮಕ್ಕಳಲ್ಲಿ ಯಾವ ರೀತಿಯ ಒಂದು ಸಂಸ್ಕಾರ ಆಗ್ತಾ ಇದೆ, ಯಾವ ರೀತಿಯ ಶಿಸ್ತು ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಇಂತಹ ಒಂದು ಭಗವದ್ಗೀತೆಯ ಪರಿಚಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರೋದ್ರಿಂದ, ಅದರಲ್ಲೂ ಪ್ರಾಥಮಿಕ ಪ್ರೌಢಶಾಲಾ ಹಂತದಲ್ಲಿ ಕಲಿತಾ ಇರೋಂಥ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತಾ ಇರೋದ್ರಿಂದ ಉತ್ತಮ ಪ್ರಜೆಗಳನ್ನು ಹೊರತರೋದ್ರಲ್ಲಿ ಇದು ಕೆಲಸ ಮಾಡ್ತಾ ಇರುತ್ತೆ. ಈ ಉತ್ತಮ ಪ್ರಜೆಗಳು ತಂತಾನೇ ಉಟ್ಕೊಳ್ತು ಅಂದರೆ ಅಲ್ಲಿ ನಮ್ಮ ಭಾರತದ ಪ್ರಗತಿ ತಂತಾನೇ ಆಗುತ್ತೆ ಅನ್ನೋದು ಒಂದು ನಮ್ಮ ನಿರೀಕ್ಷಿತ ಅಂಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಶಿಲ್ಪಶಾಸ್ತ್ರ, ಶಿಲ್ಪಶಾಸ್ತ್ರ ಕೂಡ ನಮ್ಮ ವೈದಿಕ ಸಂಸ್ಕೃತಿಯಿಂದ ವೈದಿಕ ಚಿಂತನೆಗಳಿಂದ ಬಂದಿದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆಗಿನ ಕಾಲದಲ್ಲಿ ದೇವಸ್ಥಾನದ ಗುಡಿಗೋಪುರಗಳಲ್ಲೆಲ್ಲ ಕೆತ್ತನೆ ಆದಂತಹ ಶಿಲ್ಪಶಾಸ್ತ್ರ ಏನಿದೆ, ಆ ಶಿಲ್ಪಶಾಸ್ತ್ರವನ್ನು ನೋಡಲಿಕ್ಕೆ ಅಂತಲೇ ವಿದೇಶಿಗರು ಆಗಮಿಸ್ತಾರೆ ನಮ್ಮ ಭಾರತ ದೇಶಕ್ಕೆ. ಇದರಿಂದನೂ ಕೂಡ ನಮ್ಮ ದೇಶದ ಪ್ರಗತಿ ಕೂಡ ಆಗ್ತಾ ಇದೆ. ಮತ್ತು ನಮ್ಮ ದೇಶದ ಒಂದು ಶಿಲ್ಪಶಾಸ್ತ್ರದ ಕಲೆ ಏನಿದೆ, ಆ ಕಲೆ ಹೊರದೇಶಗಳಲ್ಲೂ ಕೂಡ ಹೆಸರು ಮಾಡ್ತಾ ಇದೆ. ಇಂತಹ ಹಲವಾರು ವಿಚಾರಗಳನ್ನು ವೈದಿಕ ಸಂಸ್ಕೃತಿನಲ್ಲಿ ಅಥವಾ ವೈದಿಕ ಚಿಂತನೆಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಂತಹ ಒಂದು ಸಂಸ್ಕಾರವನ್ನು ತಿಳಿಸುವಂತಹ ಭಗವದ್ಗೀತೆ ಇರ್ಬೋದು ಅಥವಾ ಗಾಯತ್ರಿ ಮಂತ್ರ ಪಠಣ ಮಾಡೋದು ಇರ್ಬೋದು, ಇಂತಹ ಹಲವಾರು ವಿಚಾರಗಳು ವೈದಿಕ ಸಂಸ್ಕೃತಿನಲ್ಲಿ ನೋಡ್ತಾ ಹೋದರೆ ಇನ್ನೂ ಹಲವಾರು ವಿಚಾರಗಳನ್ನು ನಾವು ತೆಗೆದುಕೊಳ್ಳಬಹುದು. ಇಂತಹ ವಿಚಾರಗಳ ಒಂದು ಬುನಾದಿಯಿಂದ ನಮ್ಮ ಭಾರತದ ಪ್ರಗತಿ ಆಗ್ತಾ ಇದೆ. ಸೊ ಆಗೋವಂಥ ಒಂದು ನಿಟ್ಟಿನಲ್ಲಿ ವೈದಿಕ ಚಿಂತನೆಗಳು ತನ್ನದೇ ಮಹತ್ವದ ಪ್ರಭಾವವನ್ನು ಬೀರ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಅಂಶಗಳನ್ನು ಹೇಳಿದರೆ ಅವರು ಈ ಒಂದು ವರ್ತಮಾನದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಬಹುತೇಕ ಈ ಪ್ರತಿಭಾ ಕಾರಂಜಿ ಅಂತ ಬಂದಂಥ ಒಂದು ಸಂದರ್ಭದಲ್ಲಿ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ಈಗ ನಾವು ಧಾರ್ಮಿಕ ಪಠಣ ಅಡಿಯಲ್ಲಿ ಸಂಸ್ಕೃತ ಇರ್ಬೋದು, ಅಲ್ಲಿ ಬೇರೆ ಬೇರೆ ಭಾಷೆ ಅರೇಬಿಕ್ಕು ಬಂದಾಗ ಸಂಸ್ಕೃತದಲ್ಲಿ ನಾವು ಭಗವದ್ಗೀತೆ ಎಷ್ಟನೇ ಶ್ಲೋಕದಿಂದ ಎಷ್ಟನೇ ಶ್ಲೋಕ ಅಂತ ಅವರೇ ಮೆನ್ಷನ್ ಮಾಡಿ ಕೊಡ್ತಾರೆ. ಆ ವೈದಿಕ ಸಂಸ್ಕೃತ ಅಡಿಯಲ್ಲಿ ಬರ್ತಕ್ಕಂಥ ಅದು ಒಂದು ಗ್ರಂಥ. ಇದರಿಂದ ಮಕ್ಕಳಿಗೆ ಸಂಸ್ಕಾರ ಬೆಳೆಯುವ ನಿಟ್ಟಿನಲ್ಲಿ ಸಹಾಯ ಆಗುತ್ತೆ ಅಂತ ಲತಮಣಿಯವರು ಹೇಳಿದರು. ಅದಕ್ಕೆ ಪೂರಕವಾಗಿ ಈಗ ಕವಿತಾ ಅವರು ನೀವೇನು ಹೇಳ್ತೀರಿ, ಮತ್ತು ಆಧುನಿಕ ಭಾರತದ ಪ್ರಗತಿಯಲ್ಲಿ ಈ ಚಿಂತನೆಗಳು ಅವರು ಏನು ವಾದ ಮಾಡಿದ್ರೆ ಅದಕ್ಕೆ ಪೂರಕ, ಅದಕ್ಕೆ ನಮ್ಮ ವಿರುದ್ಧವಾಗಿ ಮತ್ತೆ ಶರಣ ಚಿಂತನೆಗಳೇ ಯಾಕೆ ಶ್ರೇಷ್ಠ ಆಗ್ತವೆ ನೋಡಿ. ಈಗ ಪ್ರಕಾಶರು ಮಾತಾಡ್ತಾ ಹೇಳ್ತಾಯಿದ್ರು ವೈದಿಕ ಚಿಂತನೆಗಳು ಬಂದಿದ್ದೇ ಯಾವುದರಿಂದ ಅಂತಂದರೆ ಮೌಢ್ಯಗಳ ಕೋಪದಿಂದ ಬಂದವು, ಅದನ್ನು ಧಿಕ್ಕರಿಸಿದ್ದು ಶರಣ ಸಂಸ್ಕೃತಿ ಅಂತ. ಅದರ ಹೊರತಾಗಿನ ಅವರು ಭಗವದ್ಗೀತೆಯನ್ನು ಉದಾಹರಣೆ ಕೊಟ್ಟರು, ಗಾಯತ್ರಿ ಮಂತ್ರವನ್ನು ಉದಾಹರಣೆ ಕೊಟ್ಟರು, ಅದರಿಂದ ಏನು ಸಕಾರಾತ್ಮಕವಾದ ಚಿಂತನೆಗಳು ಬೆಳೀತೇವೆ ಅನ್ನೋದ್ರ ಬಗ್ಗೆ ಅವರು ಹೇಳಿದರು. ಈ ಮತ್ತೆ ಶರಣ ಚಿಂತನೆಗಳೇ ಪ್ರಮುಖವಾಗಿ ಆಧುನಿಕ ಭಾರತದ ಪ್ರಗತಿಗೆ ಪೂರಕ ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಿ? ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ.
ಈ ಒಂದು ಸಂದರ್ಭದಲ್ಲಿ ಮೇಡಮ್ ಹೇಳ್ತಾ ಇದ್ರು ಏನಂತಂದ್ರೆ, ಏನು ಭಗವದ್ಗೀತೆಗಳ ಒಂದು ಪಠಣ ನಡೀತಾ ಇದೆ, ಕುರಾನ್ ಬೈಬಲ್ಗಳ ಒಂದು ಪಠಣ ನಡೀತಾ ಇದೆ ಅಂತಕ್ಕಂಥದ್ದು. ಅಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು, ಮಗುವಿಗೆ ಒಂದು ಉಚ್ಚಾರಣೆ ಒಂದು ಅನ್ನೋದನ್ನ ನೋಡಿದಾಗ, ಉಚ್ಚಾರಣೆ ಸರಳವಾಗಿ ಆಗಲಿ ಅನ್ನೋದಕ್ಕಾಗಿನೂ ಕೂಡ ಅದನ್ನ ಅಳವಡಿಸ್ತೀವಿ ಅನ್ನುವಂಥದ್ದು. ಆ ಮಗು ಅದರ ಒಂದು ಅರ್ಥ ಗೊತ್ತಿಲ್ಲದೆ ಅದನ್ನ ಓದುವುದರಿಂದ ಅದಕ್ಕೆ ಸಾಕಷ್ಟು ಮಾನಸಿಕ ಗೊಂದಲಗಳು, ಮಾನಸಿಕ ವ್ಯಥೆಗಳು ಅಲ್ಲಿ ಬರುವಂತಹದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು. ಮತ್ತೆ ಕೇವಲ ಅವುಗಳನ್ನು ಪಠ್ಯದಲ್ಲಿ ಅಳವಡಿಸುವುದರಿಂದ ಅವುಗಳ ಒಂದು ಅನುಕರಣೆ ಆಗುವುದಿಲ್ಲ, ದೇಶದ ಪ್ರಗತಿ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆ ದೇಶದ ಪ್ರಗತಿ ಆಗುವುದಿಲ್ಲ ಅಂತಂದ್ರೆ, ಆ ಮಗು ಸುಮ್ಮನೆ ಕಾಟಾಚಾರಕ್ಕಾಗಿ ಅಲ್ಲಿ ಅದನ್ನ ಓದುವಂತಹ ಒಂದು ಅಂದ್ರೆ ಆ ಮಗುವಿನ ಒಂದು ಮಾನಸಿಕ ಒಂದು ಸ್ಥಿತಿಯಲ್ಲಿ ಅದು ಒತ್ತಡ ಬೀಳುತ್ತೆ ಅನ್ನುವಂಥದ್ದು ಅಲ್ಲಿ ನಾವು ಗಮನಿಸಬೇಕಾಗುತ್ತೆ. ಆ ಮಾನಸಿಕ ಒಂದು ಸ್ಥಿತಿಗತಿಗಳು ಸರಿಯಾಗಿ ಇಲ್ಲದಿದ್ದಾಗ ಒಂದು ದೇಶದ ಪ್ರಗತಿಗೆ ಅಲ್ಲಿ ಅಡೆತಡೆ ಆಗುವಂಥದ್ದು, ಮಾರಕ ಆಗುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಮತ್ತೆ ಅಮ್ಮ, ಆ ಒಂದು ದೇಶದ ಪ್ರಗತಿ ಕೇವಲ ಏನು ಭಗವದ್ಗೀತೆಗಳನ್ನ ಬೋಧಿಸುವುದರಿಂದ ಅಥವಾ ಭಗವದ್ಗೀತಾ ಪಠಣಗಳಿಂದ ಅಥವಾ ಗೀತಾ ಪಠಣಗಳಿಂದ ಮತ್ತೆ ಕುರಾನ್ ಬೈಬಲ್ ಪಠಣಗಳಿಂದ ಮಾತ್ರ ಅದು ಆಗೋದಿಲ್ಲ, ಮತ್ತೆ ಪಠ್ಯದಲ್ಲಿ ಅದನ್ನ ಅಳವಡಿಸೋದ್ರಿಂದ ಆಗುವುದಿಲ್ಲ. ಅವನಿಗೆ ತನ್ನ ಅರಿವು ತನಗೆ ಆಗ್ಬೇಕು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಭ್ರಷ್ಟಾಚಾರದಲ್ಲಿ ಆತ ತೊಡಗುವಾಗ ಅದು ಮಾರಕ, ದೇಶಕ್ಕೆ ಮಾರಕ ಅಂತಕ್ಕಂಥದ್ದನ್ನ ನಮ್ಮ ಶರಣರು ಏನ್ ಹೇಳ್ತಾರೆ ಸತ್ಯಕ್ಕನ ಒಂದು ವಚನದಲ್ಲಿ ನಾವು ಆಗ್ಲೇ ನೋಡಿದ್ವಿ. ಅಂದ್ರೆ ಎಷ್ಟು ಚೆನ್ನಾಗಿ ಆಕೆಗೆ ಒಂದು ಏನು ಮುಂದಿನ ಒಂದು ಆಲೋಚನಾ ಶಕ್ತಿ ಇತ್ತು, ಭವಿಷ್ಯದ ಬಗ್ಗೆ, ತನ್ನ ಒಂದು ದೇಶದ ಪ್ರಗತಿ ಬಗ್ಗೆ ಆಕೆಗೆ ಕಾಳಜಿ ಇತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಂತೆಯೇ ಬಸವಣ್ಣನವರು ಕೂಡ ಹೇಳಿದರು, ತನ್ನ ಅರಿವೇ ತನಗೆ ಗುರು ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಅಂದರೆ ಅವನಿಗೆ ಅರಿವೇ ಇಲ್ಲ ಅಂತಂದರೆ ಅವನು ಏನು ದೇಶದ ಪ್ರಗತಿಯನ್ನು ಮಾಡಬಲ್ಲ ಅಂತ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅಂದರೆ ಅಲ್ಲಿ ಅವನಿಗೆ ಅರಿವಿಲ್ಲ ಅಂತಕ್ಕಂಥದ್ದು ಅಂದರೆ ಅವನು ಲಂಚವನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಆತನ ಒಂದು ಮನಸ್ಸೇ ಸರಿ ಇರೋದಿಲ್ಲ, ಆತ ಲಂಚಕೋರನಾಗ್ತಾನೆ, ಭ್ರಷ್ಟನಾಗ್ತಾನೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಅಂಥವರಿಗೆ ನಮ್ಮ ಶರಣರು ಸಾಕಷ್ಟು ರೀತಿಯಲ್ಲಿ ಚಾಟಿ ಏಟನ್ನು ಕೂಡ ಬೀಸಿದ್ದಾರೆ ಆ ಒಂದು ಸತ್ಯಕ್ಕನ ಒಂದು ವಚನದಲ್ಲಿ ಅನ್ನೋದನ್ನು ನಾವು ನೋಡ್ತೀವಿ. ಮತ್ತು ಶಿಲ್ಪಶಾಸ್ತ್ರ ಮತ್ತು ಶರಣರ ಒಂದು ಶಿಲ್ಪಶಾಸ್ತ್ರದ ಕುರಿತಾಗಿ ಹೇಳಿದರು, ಶಿಲ್ಪಶಾಸ್ತ್ರವನ್ನು ಕೇವಲ ಅಲ್ಲಿ ಅಧ್ಯಯನದಲ್ಲಿ ಅಳವಡಿಸೋದ್ರಿಂದ ಮಾತ್ರ ಒಂದು ದೇಶದ ಪ್ರಗತಿ ಆಗೋದಿಲ್ಲ, ಶರಣರ ವಿಚಾರಗಳನ್ನು, ಶರಣರ ತತ್ವಗಳನ್ನು ಆತ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅಲ್ಲಿ ದೇಶದ ಪ್ರಗತಿ ಅಂತಕ್ಕಂಥದ್ದು ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮತ್ತು ಆತ ಅಳವಡಿಸಿಕೊಳ್ಳಲೇಬೇಕು ಅಂತ ನೀವು ಹೇಳಿದ್ರಿ. ವೇದ ಏನು ಪುರಾಣಗಳು ಅವೆಲ್ಲ ಏನು ಸಾಕಷ್ಟು ಪ್ರಗತಿಯನ್ನು ತೆಗೆದುಕೊಂಡು ಹೋಗ್ತವೆ, ಮನುಷ್ಯನಲ್ಲಿ ಸಂಸ್ಕಾರವನ್ನು ಬಿತ್ತುತ್ತವೆ ಅಂತಕ್ಕಂಥದ್ದು, ಹಾಗಾದರೆ ನಮ್ಮ ಶರಣರ ಒಂದು ವಚನಗಳಲ್ಲಿ ಸಂಸ್ಕಾರ ಇಲ್ಲವಾ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಂದರೆ ಬನ್ನಿ ಹದುಳವಿದ್ದಿರೆ ಎಂದರೆ ಕರಗುವುದೇ ನಿಮ್ಮ ಗಂಟು ಅಂತಕ್ಕಂಥ ಒಂದು ಮಾತನ್ನು, ಮೈಸಿರಿ ಹಾರೋಗುವುದೇ ನಿನ್ನ ಕುಡಿ ಹಾಳಾಗುವುದೇ ಅಂತಕ್ಕಂಥ ಒಂದಿಷ್ಟು ಮಾತುಗಳನ್ನು ವಚನದಲ್ಲಿ ಬಹಳ ಚೆನ್ನಾಗಿ ಅವರು ಅರ್ಥೈಸ್ತಾರೆ, ಅದನ್ನು ನಾವು ಅರ್ಥೈಸ್ಕೋಬೇಕು. ಅಂದರೆ ಅವನಿಗೆ ಕೇವಲ ವೇದಗಳನ್ನು ಪಠಣ ಮಾಡಿಸೋದ್ರಿಂದ, ಭಗವದ್ಗೀತೆ ಪಠಣದಿಂದ, ಬೈಬಲ್ ಕುರಾನ್ ಪಠಣಗಳಿಂದ ಆತ ಸಂಸ್ಕಾರವನ್ನು ಹೊಂದುವುದಿಲ್ಲ, ಶರಣರ ಒಂದು ವಚನಗಳನ್ನು ಅಧ್ಯಯನ ಮಾಡುವುದರಿಂದ ಆತ ಸಂಸ್ಕಾರವಂತನಾಗ್ತಾನೆ. ಅಂದರೆ ಮನೆಗೆ ಬಂದಂತಹ ಅತಿಥಿಯನ್ನು ಕೂರಿಸುವುದರಿಂದ ಹಿಡಿದು ಸಮಾಜದಲ್ಲಿ ಆತ ಉನ್ನತ ಒಂದು ಸ್ಥಾನವನ್ನು ಅಥವಾ ಸಮಾಜವನ್ನು ಒಂದು ನಮ್ಮ ಒಂದು ದೇಶದ ಒಂದು ಏನು ಸಂಸ್ಕಾರ ಅಥವಾ ಸಂಸ್ಕೃತಿಯನ್ನು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ, ದೇಶದ ಪ್ರಗತಿಯನ್ನು ಜಾಗತಿಕ ಮಟ್ಟದಲ್ಲಿ ನಿಲ್ಲಿಸುವಂತಹ ಒಂದು ತಾಕತ್ತು ಇರುವಂಥದ್ದು ನಮ್ಮ ಶರಣರ ಒಂದು ವಚನಗಳಿಗೆ ಅಂತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅವ್ರು ಹೇಳ್ತಾರೆ ಏನು, ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವು ಕುಟ್ಟಿದ ನುಚ್ಚು ತೌಡು ಕಾಣಿ ಭೋ ಇವ ಕುಟ್ಟಲೇಕೆ ಕುಸಕಲೇಕೆ ಅತ್ತಲಿತ್ತ ಹರಿವ ಮನದ ಶಿರವ ನರಿದಡೆ ಬಚ್ಚ ಬರಿಯ ಬಯಲು ಚನ್ನ ಮಲ್ಲಿಕಾರ್ಜುನ ಅಂಥೇಳಿ ಆ ಅಕ್ಕಮಹಾದೇವಿ ತನ್ನನ್ನು ತಾನು ಅರಿತುಕೊಂಡಂತಹ ಒಂದು ಸಂದರ್ಭದಲ್ಲಿ ವೇದ ಮತ್ತು ಪುರಾಣಗಳು ಏನು ಅದರಲ್ಲಿ ಏನೂ ಇಲ್ಲ, ಟೊಳ್ಳು ಅವು ತೌಡು ಇದ್ದ ಹಾಗೆ ಅಂತಕ್ಕಂಥ ಒಂದು ಸಂದೇಶವನ್ನು ಆಕೆ ಕೊಡೋದ್ರ ಮೂಲಕ ತನ್ನನ್ನು ತಾನು ಅರಿತಾಗ ಜಗತ್ತಿನ ಪ್ರಗತಿ ಆಗುತ್ತೆ. ತನ್ನನ್ನು ತಾನು ಅರಿತಾನೆ ತನ್ನ ಅರಿವೇ ತನಗೆ ಗುರು ಅಂತ ಯಾಕೆ ಶರಣರು ಪದೇ ಪದೇ ಅಲ್ಲಿ ಮನಃಶುದ್ಧಿಗೆ ಅಲ್ಲಿ ಮಹತ್ವ ಕೊಟ್ಟರು ಅಂತಂದರೆ, ಮನಸ್ಸು ಶುದ್ಧಿ ಇದ್ದಾಗ ಮಾತ್ರ ಆತನ ಮಾಡ್ತಕ್ಕಂಥ ಕೆಲಸಗಳು ದೇಶದ ಪ್ರಗತಿಯತ್ತ ಕೊಂಡೊಯ್ತವೆ. ಆತ ಏನಾಗ್ತಾನೆ, ಶರಣರ ವಚನಗಳನ್ನು ತತ್ವಗಳನ್ನು ಅಳವಡಿಸಿಕೊಂಡಾಗ ಆತ ತ್ಯಾಗಿ ಆಗ್ತಾನೆ, ನಿಸ್ವಾರ್ಥಿ ಆಗ್ತಾನೆ ಅಂತಕ್ಕಂಥ ಒಂದು ಮಾತನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಹಾಗಾಗಿ ಈ ಒಂದು ದೇಶದ ಪ್ರಗತಿಗೆ ಶರಣರ ವಚನಗಳೇ ಒಂದು ಅದ್ಭುತವಾದಂತಹ ದಾರಿದೀಪ ಆಗಿವೆ ಅಂತಕ್ಕಂಥದ್ದು ನನ್ನ ಮಾತು.